ನಮಸ್ಕಾರ ವೀಕ್ಷಕರೇ ಮನಿ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿ ಎಸ್ ಸುಧೀರ್ ನಮ್ಮ ಆಡಿಯನ್ಸ್ ಒಬ್ಬರು ಒಂದು ಕ್ವಶನ್ ಕಳಿಸಿದ್ದಾರೆ ಅವರು ಸುಮಾರು ನಾಲ್ಕು ವರ್ಷದ ಹಿಂದೆ ಒಂದು ಇನ್ಶೂರೆನ್ಸ್ ಪಾಲಿಸಿ ಕೊಂಡ್ಕೊಂಡಿದ್ರಂತೆ ಆ ಟೈಮಲ್ಲಿ ಭಾಳ ದಪ್ಪ ಇದ್ರಂತೆ ಈಗ ನಾಲ್ಕು ವರ್ಷದಿಂದ ಕಷ್ಟಪಟ್ಟುಬಿಟ್ಟು ಜಿಮ್ಮಿಗೆಲ್ಲ ಹೋಗಿಬಿಟ್ಟು ಯೋಗ ಮಾಡಿ ವೆಯ್ಟ್ ಕಡಿಮೆ ಮಾಡ್ಕೊಂಡಿದ್ದೀನಿ ಭಾಳ ಹೆಲ್ದಿ ಆಗಿದ್ದೀನಿ ಈಗ ನಾನು ಆ ಇನ್ಶೂರೆನ್ಸ್ ಕಂಪ್ನಿ ಹತ್ರ ಮತ್ತೆ ಹೋದರೆ ಅವರು ನನ್ನ ಪ್ರೀಮಿಯಂನ ಕಡಿಮೆ ಮಾಡ್ತಾರಾ ಅಂತ ಕೇಳ್ತಿದ್ದಾರೆ ಇದು ಸಹಜವಾದ ಕ್ವಶನ್ನು ಎಲ್ಲರಿಗೂ ಇರುತ್ತೆ ಹೋ ನಾನೀಗ ಭಾಳ ಹೆಲ್ದಿ ಆಗಿದ್ದೀನಿ ಇನ್ಶೂರೆನ್ಸ್ ಕಂಪ್ನಿಗೆ ರಿಸ್ಕ್ ಕಡಿಮೆ ನಾನು ಪ್ರೀಮಿಯಂ ಕಡಿಮೆ ಮಾಡ್ಬೋದು ಅಂತ ಆದರೆ ಒಂದು ಮಾತು ನೆನ್ಪಿಟ್ಕೊಳ್ಳಿ ಯಾವುದೇ ಇನ್ಶೂರೆನ್ಸ್ ಕಂಪ್ನಿ ಆಗಲಿ ನಿಮಗೆ ಒಂದು ಸಾರಿ ನಿಮ್ಮ ಲೈಫನ್ನು ಅಂಡರೇಟ್ ಮಾಡಿ ಅಥವಾ ನಿಮ್ಮ ಪ್ರಪೋಸಲ್ ಫಾರ್ಮನ್ನು ಅಂಡರೇಟ್ ಮಾಡಿಬಿಟ್ಟು ನಿಮಗೆ ಒಂದು ಪ್ರೀಮಿಯಮ್ನ ಕೊಟ್ಬಿಟ್ರು ಅಂದರೆ ಅದನ್ನು ಚೇಂಜ್ ಮಾಡುವ ಯಾವುದೇ ಪ್ರಮಾಣ ಇರೋಲ್ಲ ಹಾಗಾಗಿ ನೀವು ಮತ್ತೆ ಇನ್ಶೂರೆನ್ಸ್ ಕಂಪ್ನಿಗೆ ಹೋಗಿ ನನ್ನ ಪ್ರೀಮಿಯಂ ಕಡಿಮೆ ಮಾಡಿ ಅಂದರೆ ಮಾಡೋಲ್ಲ ಸೊ ಏನಪ್ಪ ಆಪ್ಷನ್ಸ್ ಈಗ ನಂಬರ್ ಒನ್ ನೀವೊಂದು ವೇಳೆ ನನಗೆ ನನ್ನ ವೆಯ್ಟ್ ಕಡಿಮೆ ಆಗಿದೆ ನಾನು ಹೆಲ್ದಿ ಆಗಿದ್ದೀನಿ ಅಂತ ನಿಮಗೆ ಫೀಲಾಗಿ ನೀವು ಒಂದು ವೇಳೆ ನನ್ನ ಪ್ರೀಮಿಯಂ ಕಡಿಮೆ ಮಾಡಿ ಅಂದರೆ ಮಾಡಲ್ಲ ಯಾವಾಗ ಪ್ರೀಮಿಯಂ ಕಡಿಮೆ ಮಾಡ್ತಾರೆ ಅಂದರೆ ಒಂದು ವೇಳೆ ನಿಮಗೆ ನಾಲ್ಕು ವರ್ಷದಿಂದ ಹೈ ಬ್ಲಡ್ ಪ್ರೆಷರ್ ಇರುತ್ತೆ ಅಥವಾ ನಿಮಗೆ ಡಯಾಬಿಟೀಸ್ ಇರುತ್ತೆ ಈಗ ಫುಲ್ ನ್ಯೂಟ್ರಲ್ ಆಗಿದೆ ಭಾಳ ಹೆಲ್ದಿ ಆಗಿದ್ದೀರಿ ಆ ಟೈಮಲ್ಲಿ ಕೊಡ್ತಾರೆ ಅದು ಹೇಗೆ ಅಂದರೆ ನಿಮಗೆ ನಾಲ್ಕು ವರ್ಷದ ಹಿಂದೆ ಡಯಾಬಿಟೀಸ್ ಇತ್ತು ಹೈ ಬ್ಲಡ್ ಪ್ರೆಷರ್ ಇತ್ತು ಅನ್ನೋ ಕಾರಣದಿಂದ ನಿಮಗೆ ನಾ ನಾರ್ಮಲ್ ಸ್ಟ್ಯಾಂಡರ್ಡ್ ಪ್ರೀಮಿಯಂ ಅಲ್ಲದೆ ಅದರ ಜೊತೆಗೆ ನಿಮ್ಗೆ ಒಂದಷ್ಟು ಎಕ್ಸ್ಟ್ರಾ ಪ್ರೀಮಿಯಮ್ನ ಚಾರ್ಜ್ ಮಾಡಿದರೆ ಆ ಭಾಗವನ್ನು ಕಡಿಮೆ ಮಾಡ್ಬೋದು ಬಟ್ ಒಂದು ಈಗ ಬರೀ ನಿಮ್ಮ ವೆಯ್ಟ್ ಕಡಿಮೆ ಆಗಿದೆ ಅಂತ ನೀವು ಪ್ರೀಮಿಯಂ ಕಡಿಮೆ ಮಾಡ್ತೀರಿ ಅಂದರೆ ಅದು ನಿಮ್ಮ ಮೂರ್ಖತನ ಅದು ಮಾಡಲ್ಲ ಸೊ ಹಾಗಾಗಿ ನೀವು ನಿಮ್ಮ ಪಾಲಿಸಿ ಡಾಕ್ಯುಮೆಂಟ್ ಇರುತ್ತಲ್ಲ ಇನ್ಶೂರೆನ್ಸ್ ಪಾಲಿಸಿ ಡಾಕ್ಯುಮೆಂಟು ಅದನ್ನು ಚೆಕ್ ಮಾಡಿ ನೀವು ಒಂದು ವೇಳೆ ಪಾಲಿಸಿ ತಗೊಳ್ಳುವಾಗ ಇದು ಏಜ್ ಎಷ್ಟು ಅದು ವೆಯ್ಟ್ ಎಷ್ಟು ಈಗ ವೆಯ್ಟ್ ಎಷ್ಟು ಪ್ರೀಮಿಯಂನ ಆ ಪಾಲಿಸಿ ತಗೊಳ್ಳುವಾಗ ನಿಮಗೆ ಪ್ರೀಮಿಯಂ ಏನು ಚಾರ್ಜ್ ಮಾಡಿದ್ರಲ್ಲ ಅದರಲ್ಲಿ ಒಂದು ವೇಳೆ ಅವರು ಏನಾದರೂ ಎಕ್ಸ್ಟ್ರಾ ಪ್ರೀಮಿಯಂ ಚಾರ್ಜ್ ಮಾಡ್ಯಾರ ಅದನ್ನು ಚೆಕ್ ಮಾಡಿ ಒಂದು ವೇಳೆ ಹಾಗೆ ಚಾರ್ಜ್ ಮಾಡಿದರೆ ನೀವು ಈಗ ಎರಡು ಆಪ್ಷನ್ ಇದೆ ನಿಮಗೆ ಒಂದು ಆ ಕಂಪ್ನಿಗೆ ಹೋದರೂ ಕೂಡ ನಿಮ್ಗೆ ಅವ್ರು ಕೊಡಲ್ಲ ಬೇರೆ ಕಂಪ್ನಿಯಲ್ಲಿ ಕಡಿಮೆ ರೇಟಿಗೆ ಸಿಗತ್ತಾ ಅದೇ ಪಾಲಿಸಿ ಅಂತ ಚೆಕ್ ಮಾಡಿ ಒಂದು ವೇಳೆ ಸಿಕ್ಕರೆ ಇದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಹೊಸ ಪಾಲಿಸಿ ತಗೊಳ್ಳಿ ಅದು ಯಾವಾಗ ಕ್ಯಾನ್ಸಲ್ ಮಾಡಬೇಕು ಅಂದ್ರೆ ಅಲ್ಲಿ ಪಾಲಿಸಿ ಇಶ್ಯೂ ಆಗಿ ನೀವು ಪ್ರೀಮಿಯಂ ಕಟ್ಬಿಟ್ಟು ಪಾಲಿಸಿ ಡಾಕ್ಯುಮೆಂಟ್ ನಿಮ್ಮ ಕೈ ಸೇರಿದ ಮೇಲೆ ಇಲ್ಲಿ ಕ್ಯಾನ್ಸಲ್ ಮಾಡಬೇಕು ಇಲ್ಲ ಅಂದ್ರೆ ನಿಮಗೆ ಲಾಸ್ ಆಗುತ್ತೆ ಅರ್ಥ ಆಯ್ತಲ್ಲ ಸೊ ಹಾಗಾಗಿ ಅದನ್ನು ಫಾಲೋ ಮಾಡಿ ಬಟ್ ಆದರೆ ಮತ್ತೊಂದು ವಿಷಯ ನೆನ್ಪಿಟ್ಕೊಳ್ಳಿ ನಿಮ್ಗೀಗ ನಾಲ್ಕು ವರ್ಷದ ಹಿಂದೆ ಒಂದು ಪ್ರೀಮಿಯಂ ಚಾರ್ಜ್ ಮಾಡಿದರು ಈಗ ನಾಲ್ಕು ವರ್ಷ ಜಾಸ್ತಿ ಆಗಿದೆ ನಿಮಗೆ ವೆಯ್ಟ್ ಕಡಿಮೆ ಆಗಿದೆಯೋ ಅಥವಾ ಹೆಲ್ತ್ ಕಡಿಮೆ ಆಗಿದೆಯೋ ಅಂತ ಹೇಳಿ ಹೆಲ್ತ್ ಚೆನ್ನಾಗಾಗಿದೆ ಅಂತೇಳಿ ನಿಮಗೆ ಪ್ರೀಮಿಯಮ್ ಏನು ಕಡಿಮೆ ಮಾಡ್ತಾರೆ ಹಾಗೇ ಏಜ್ ಜಾಸ್ತಿ ಆಗಿದೆ ಅಂತಲೂ ಪ್ರೀಮಿಯಂ ಜಾಸ್ತಿ ಆಗುತ್ತೆ ಸೊ ನೀವು ಹಾಗಾಗಿ ಬರೀದೆ ನೀವು ಹೆಲ್ತ್ ಇಂಪ್ರೂವ್ ಆಗಿದೆ ಅಂತ ಹೋಗಿಬಿಟ್ಟು ಈ ಪಾಲಿಸಿ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಹೊಸ ಪಾಲಿಸಿ ಮತ್ತೆ ಸಿಗೋಲ್ಲ ನೀವು ಹೋಗಿಬಿಟ್ಟು ಬೇರೆ ಕಂಪ್ನಿಯಲ್ಲಿ ಕೊಟೇಶನ್ ತಗೋಬೇಕಾಗತ್ತೆ ನೀವು ಎಷ್ಟು ಪ್ರೀಮಿಯಂ ಕಟ್ಟಬೇಕೀಗ ಸೇಮ್ ಕವರೇಜ್ಗೆ ಸೇಮ್ ಬೆನಿಫಿಟ್ ಸಿಗಬೇಕು ಅಂದರೆ ಅದನ್ನು ಚೆಕ್ ಮಾಡಿಕೊಂಡು ಅದರ ಪ್ರಕಾರ ನಿಮ್ಗೆ ಅನ್ನಿಸಿದ್ರೆ ಓ ಹೊಸ ಪಾಲಿಸಿ ತಗೊಂಡ್ರೆ ನಂಗೆ ವರ್ಷಕ್ಕೆ ಐದು ಸಾವಿರ ರೂಪಾಯಿ ಪ್ರೀಮಿಯಂ ಕಡಿಮೆ ಆಗುತ್ತೆ ಎರಡು ಸಾವಿರ ರೂಪಾಯಿ ಪ್ರೀಮಿಯಂ ಕಡಿಮೆ ಆಗುತ್ತೆ ಅನ್ನೋ ಒಂದು ಸಬ್ಸ್ಟ್ಯಾನ್ಷಿಯಲ್ ಲಾಭ ಕಂಡ್ರೆ ಪ್ರಾಫಿಟ್ ಕಂಡ್ರೆ ಆವಾಗ ನೀವು ಇದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಹೊಸ ಪಾಲಿಸಿ ತಗೊಳ್ಳೋದು ಸೂಕ್ತ ಒಂದು ವೇಳೆ ಆ ಥರದ ಬೆನಿಫಿಟ್ ಏನು ಸಿಗಲ್ಲ ಎಲ್ಲ ಐವತ್ನೂರು ರೂಪಾಯಿ ಅಂದರೆ ಯಾಕೆ ಹಾಗೆ ಹೋಗ್ತೀರಿ ಅದ್ರ ಬದಲು ಇಲ್ಲೇ ಕಂಟಿನ್ಯೂ ಆಗಿ ನಿಮ್ಮ ಹೆಲ್ತ್ ಚೆನ್ನಾಗಾಗಿರೋದು ನಿಮ್ಗೆ ಒಳ್ಳೇದು ಇನ್ನೂ ಇಂಪ್ರೂವ್ ಮಾಡ್ಕೊಳ್ಳಿ ಇನ್ನೂ ಯೋಗ ಮಾಡಿ ಅಥವಾ ಇನ್ನೂ ಜಿಮ್ ಮಾಡಿ ಎಕ್ಸಸೈಸ್ ಮಾಡಿ ನಿಮ್ಮ ಆರೋಗ್ಯನೂ ಚೆನ್ನಾಗಿಟ್ಕೊಳ್ಳಿ ನೆನ್ಪಲ್ಲಿ ಇಟ್ಕೊಳ್ಳಿ ಇನ್ಶೂರೆನ್ಸು ನಿಮಗೆ ಕವರೇಜ್ ಕೊಡೋದು ಡೆತ್ತಿಗೆ ಅಥವಾ ಡಿಸೇಬಲಿಟಿಗೆ ನೀವು ಇನ್ಶೂರೆನ್ಸ್ ಕ್ಲೈಮ್ ಮಾಡಿಲ್ಲ ಅಂದರೆ ಖುಷಿ ಪಡಬೇಕು ಮತ್ತೊಂದು ನೆನ್ಪಿಟ್ಕೊಳ್ಳಿ ನೀವು ಯಾವುದೇ ಚಾರಿಟಿ ಮಾಡಿದಿವೂ ತೊಂದರೆ ಇಲ್ಲ ದಾನ ಧರ್ಮ ಮಾಡಿದ್ರೂ ತೊಂದರೆ ಇಲ್ಲ ಯಾಕೆ ಅಂದರೆ ನೀವು ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ತೀರಿ ಅಂದರೆ ಅದಕ್ಕಿಂತ ದೊಡ್ಡ ದಾನ ಧರ್ಮ ಬೇರೆ ಯಾವುದೂ ಇಲ್ಲ ಯಾಕೆ ಗೊತ್ತಾ ಇನ್ಶೂರೆನ್ಸ್ ಪ್ರೀಮಿಯಂ ನೀವು ಕಟ್ಟಿದರೆ ನಿಮಗೂ ಒಂದು ವೇಳೆ ಏನೂ ಆಗಿಲ್ಲ ಇನ್ಯಾರೋ ಮನೇಲಿ ಯಾರೋ ಸತ್ತೋಗ್ತಾರೆ ಅವ್ರ ಫ್ಯಾಮಿಲಿಗೆ ನೀವು ಕೊಟ್ಟಿರೋ ಪ್ರೀಮಿಯಮಿಂದ ಅವರಿಗೆ ಕವರೇಜ್ ಕೊಡ್ತಾರೆ ಹಾಗೆಯೇ ನೀವು ನಿಮಗೆ ಕಾಯಿಲೆ ಬಂದಿಲ್ಲ ಬೇರೆಯವ್ರಿಗೆ ಕಾಯಿಲೆ ಬರುತ್ತೆ ಅವ್ರಿಗೆ ಹಾಸ್ಪಿಟಲ್ ಬಿಲ್ ಕಟ್ಟೋಕ್ಕೆ ನಿಮ್ಮದು ಡ್ಯೂಸ್ ಆಗುತ್ತೆ ಸೊ ಹಾಗಾಗಿ ನೀವು ದೊಡ್ಡ ದಾನ ಧರ್ಮ ಮಾಡೋದು ಹೇಗೆ ಅಂದರೆ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟೋದ್ರಿಂದ ನಿಮಗೆ ಇನ್ಶೂರೆನ್ಸ್ ಬಗ್ಗೆ ಲೋನ್ಸ್ ಬಗ್ಗೆ ಮ್ಯೂಚುವಲ್ ಫಂಡ್ ಬಗ್ಗೆ ಇನ್ಯಾವುದೋ ಫಿನಾನ್ಷಿಯಲ್ ಪ್ರಾಡಕ್ಟ್ ಬಗ್ಗೆ ಏನೇ ಮಾಹಿತಿ ಬೇಕಾಗಿದ್ದರೂ ನಮ್ಮ ಇಂಡಿಯನ್ ಮನಿ ಡಾಟ್ ಕಾಮ್ ಫಿನಾನ್ಷಿಯಲ್ ಎಜುಕೇಷನ್ ಹೆಲ್ಪ್ಲೈನ್ ನಂಬರ್ ಜೀರೋ ಡಬಲ್ ಟು ಸಿಕ್ಸ್ ಒನ್ ಏಯ್ಟ್ ಒನ್ ಸಿಕ್ಸ್ ಟ್ರಿಪಲ್ ಒನ್ಗೆ ಒಂದು ಮಿಸ್ ಕಾಲ್ ಕೊಡಿ ನಾವು ಕಾಲ್ ಮಾಡ್ತೀವಿ ಸರಿಯಾದ ಮಾಹಿತಿ ಕೊಡ್ತೀವಿ ಒಳ್ಳೆ ನಿರ್ಧಾರ ತಗೊಳ್ಳೋಕೆ ಹೆಲ್ಪ್ ಮಾಡ್ತೀನಿ ನಾಳೆ ನಿಮಗೆ ಇನ್ನೊಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ತೀನಿ ನಮ್ಮ ಉದ್ದೇಶ ನೀವು ಬುದ್ಧಿವಂತರಾಗಬೇಕು ಶ್ರೀಮಂತರಾಗಬೇಕು ಒಳ್ಳೆಯದಾಗಲಿ